ನಮಸ್ಕಾರ ರೀಪ ಎಲ್ಲರಿಗೂ. ಈಗ ನಾವು ಉತ್ತರ ಕರ್ನಾಟಕದ ಗಂಡಮೆಟ್ಟಿನ ನಾಡಿನಾಗ ಒಂದು ಬೃಹತ್ ಪ್ರಮಾಣದ ಒಂದು ಕಾರ್ಯಕ್ರಮ ಹಾಕೊಂಡು ಹೊಂಟಾರ. ಅಂಥ ಮಹಾನಾಯಕನ ಸ್ಟೋರಿ ತೊಗೊಂಬಂದನ. ಉತ್ತರ ಕರ್ನಾಟಕದಾಗ ಎಂತಿಂಥ ಗಂಡ ಗಲಿಗಳು ಅದಾರ ಅನ್ನೋದ ಇವತ್ತು ಇದನ್ನು ಸಾಬೀತು ಮಾಡಿ ತೋರ್ಸಾಕ ಹೊಂಟಾರ. ಉತ್ತರ ಕರ್ನಾಟಕದ ಒಂದು ಸಂಕಲ್ಪ ಯಾತ್ರೆ ಮಾಡಕ್ಕೆ ಹೊಂಟಾರ. ಯಾರು ಗೊತ್ತೈತೇನ್ರಿ? ಉತ್ತರ ಕರ್ನಾಟಕದ ಗಂಡುಗಲಿ, ಮಾಜಿ ಸಚಿವರು, ವಿಧಾನ ಪರಿಷತ್ತಿನ ಸದಸ್ಯರು, ಉಪ ವಿರೋಧ ಪಕ್ಷದ ನಾಯಕರು, ಅನೇಕ ಬೃಹತ್ ಪ್ರಮಾಣದ ಉನ್ನತ ಹುದ್ದೆಗಳನ್ನು ಹೊಂದಿ ಅನೇಕ ಬಾರಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೊಳ್ಳಬೇಕೆಂದು ಕಳೆದ ಹಲವಾರು ಅಧಿವೇಶನಗಳಲ್ಲಿ ಕೂಗು ಎಬ್ಬಿಸಿ ಎಷ್ಟೊಂದು ಮಾರಕವಾದ ಪ್ರಶ್ನೆಗಳನ್ನು ಕೇಳಿ ಸಭಾ ತ್ಯಾಗಗಳನ್ನು ಮಾಡಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಹೆಸರು ತಂದುಕೊಟ್ಟಂಥ ಮಹಾನ್ ನಾಯಕ ಯಾರು ಗೊತ್ತಾ? ಆ ಮಹಾನಾಯಕನ ಹೆಸರು ಎಸ್ ಆರ್ ಪಾಟೀಲ್ ಸಾಹೇಬರು. ಎಸ್ ಆರ್ ಪಾಟೀಲ್ ಸಾಹೇಬರು ಸ್ವಾಭಿಮಾನ ಕುಟುಂಬದಿಂದ ಬಂದವರು. ಯಾವುದೇ ಕಪ್ಪು ಕಲೆ ಅವರ ರಾಜಕೀಯ ಜೀವನದಲ್ಲಿ ಅವರು ಹಚ್ಚಿಕೊಂಡವರಲ್ಲ. ಎಲ್ಲರ ಜೊತೆ ನಯವಿನಯದಿಂದ ಮಾತನಾಡಿ ಎಲ್ಲರ ಜೊತೆ ಒಂದು ಸೌಹಾರ್ದತೆಯನ್ನು ಮೆರೆದಂಥ ಉತ್ತರ ಕರ್ನಾಟಕದ ಒಂದು ಮಹಾನಾಯಕ ಅಂದರೆ ಎಸ್ ಆರ್ ಪಾಟೀಲ್. ಎಸ್ ಆರ್ ಪಾಟೀಲ್ರ ಬಗ್ಗೆ ಅನೇಕ ಬಾರಿ ನಾವು ವಿಡಿಯೋ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಅವರು ಪ್ರಚಲಿತರಾಗಿದ್ದಾರೆ. ಆದರೆ ಸೌಮ್ಯ ಸ್ವಭಾವದ ವ್ಯಕ್ತಿ, ಆದರೆ ದೃಢ ನಿರ್ಧಾರ, ಒಂದು ಇಚ್ಛಾಶಕ್ತಿ. ಉತ್ತರ ಕರ್ನಾಟಕಕ್ಕೆ ಏನೇನು ಬೇಕು ಅದನ್ನು ಮಾರ್ಮಿಕವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸುವಂತೆ ಅವರು ವಿಧಾನ ಪರಿಷತ್ತಿನಲ್ಲಿ ಎದ್ದು ನಿಂತರೆ ಆ ಸ್ಪೀಕರ್ ಸಾಹೇಬರು ಅವರ ಮಾತುಗಳನ್ನು ಕೇಳಲಿಕ್ಕೆ ಭಾಳ ಕುತೂಹಲ ಹೊಂದಿದ್ರು. ಅಂಥ ಮಹಾನಾಯಕ ಏನು ಮಾಡಕ್ಕೆ ಹೊಂಟಾರ್ರಿ? ಈಗ ಉತ್ತರ ಕರ್ನಾಟಕದಿಂದ ಸಾವಿರಾರು ಟ್ಯಾಕ್ಟ್ರುಗಳು ತಗೊಂಡ ಇವತ್ತು ದೊಡ್ಡ ಬೃಹತ್ ಪ್ರಮಾಣದ ಒಂದು ಕಾಲ್ನಡಿಗೆ ಮುಖಾಂತರ ಟ್ಯಾಕ್ಟರ್ ರ್ಯಾಲಿಗಳನ್ನು ಮಾಡಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಅನುಷ್ಠಾನಗೊಳಿಸಬೇಕು. ಅದಕ್ಕೆ ಬಿಡುಗಡೆ ಆಗಬೇಕಾದಂಥ ಸಾವಿರಾರು ಕೋಟಿ ಅನುದಾನ ಯಾಕೆ ತಡೆ ಹಿಡಿದಿರಿ? ಇದಕ್ಕೆ ವಿಧಾನ ಪರಿಷತ್ತಿನಲ್ಲಿ ಕೂಗು ಎಬ್ಬಿಸಿದರೂ ಸಹಿತ ಸಕಾರಾತ್ಮಕವಾಗಿ ಸರ್ಕಾರ ಒಪ್ಪಿಲ್ಲ. ಒಪ್ಪದಿದ್ದರೆ ಇನ್ನು ಸತ್ಯಾಗ್ರಹ ಪ್ರಾರಂಭ ಮಾಡ್ತೇನೆ, ಅನ್ನ ಸತ್ಯಾಗ್ರಹ ಮಾಡ್ತೇನೆ, ಉಪವಾಸ ಸತ್ಯಾಗ್ರಹ ಮಾಡ್ತೇನೆ, ಆಮರಣ ಉಪವಾಸ ಸತ್ಯಾಗ್ರಹ ತಮ್ಮ ಸಾವಿರಾರು ಬೆಂಬಲಿಗರೊಂದಿಗೆ ಮಾಡುತ್ತೇನೆಂದು ಘಂಟಾ ಘೋಷವಾಗಿ ಹೇಳಿದಂಥ ಒಬ್ಬ ಧೀಮಂತ ಇಚ್ಛಾಶಕ್ತಿಯುಳ್ಳ ನಾಯಕ ಯಾರು ಗೊತ್ತಾ? ಉತ್ತರ ಕರ್ನಾಟಕದಲ್ಲಿ ಅವರೇ ಎಸ್ ಆರ್ ಪಾಟೀಲ್. ಏನು ಮಾಡಕ್ಕೆ ಹೊಂಟಾರ್ರಿ ಎಸ್ ಆರ್ ಪಾಟೀಲ? ಎಸ್ ಆರ್ ಪಾಟೀಲ್ ಬಗ್ಗೆ ಕಾಕ ಏನು ಹೇಳಾಕತ್ತಿ ಉತ್ತರ ಕರ್ನಾಟಕ ಜನರಿಗೆ ಅಂತ ಅನ್ನಾತಿರ್ಬೇಕು ನೀವು. ಆದರೆ ಉತ್ತರ ಕರ್ನಾಟಕದ ಹುಲಿ ಎಂದು ಹೆಸರು ಪಡೆದುಕೊಂಡಿರುವ ಎಸ್ ಆರ್ ಪಾಟೀಲ್ ಏನು ಮಾಡಕ್ಕೆ ಹೊಂಟಾರೆ ಹೇಳಬೇಕಲ್ರಿ. ಅದರ ಸಲುವಾಗಿ ಅವರೊಂದು ಉತ್ತರ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಅಂತ ಒಂದು ಸಂಘಟನೆ ನಿರ್ಮಾಣ ಮಾಡಿಕೊಂಡಾರ. ಆ ಸಂಘಟನೆಯಿಂದ ಕೃಷ್ಣ ಮಹದಾಯಿ ನವಲಿ ಸಂಕಲ್ಪ ಯಾತ್ರೆ ಈ ಪ್ರಮುಖ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು. 1964ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಶಂಕುಸ್ಥಾಪನೆ ಮಾಡಿದಂಥ ಈ ಕೃಷ್ಣ ಮೇಲ್ದಂಡೆ ಯೋಜನೆ ಇನ್ನೂವರೆಗೆ ಪೂರ್ಣಗೊಂಡಿಲ್ಲ ಅಂದರೆ ರೋಷ ಬರುವುದು ಯಾರಿಗಿರಿ? ಉತ್ತರ ಕರ್ನಾಟಕದ ಕಾರವೇಳಿ ಕಾರದ ರೊಟ್ಟಿ ಗಂಡು ಮೆಟ್ಟಿನ ನಾಡಿನಲ್ಲಿ ಇವತ್ತು ನಾವು ಶುದ್ಧ ಬಸವಣ್ಣನರ ನಾಡಿನಲ್ಲಿ ಕೃಷ್ಣ ಗಾಂಧಿ ನಡೆಗೆ ಬಸವಣ್ಣರ ಕಡೆಗೆ ಅಂತ ಒಂದು ಬೃಹತ್ ಪ್ರಮಾಣದ ಒಂದು ಟ್ಯಾಕ್ಟರ್ ರ್ಯಾಲಿ ಮಾಡಲಿಕ್ಕೆ ತಯಾರು ಮಾಡ್ಯಾರ್ರಿ ಎಸ್ ಆರ್ ಪಾಟೀಲ್. ಆ ಟ್ಯಾಕ್ಟರ್ ರ್ಯಾಲಿ ಎಲ್ಲಿ ಉದ್ಘಾಟನೆ ಆಗುದು ಅದನ್ನು ಕೇಳ್ರಿ. ಅದರಾಗ ಯಾರ್ಯಾರು ಭಾಗವಹಿಸ್ತಾರೆ ಅದನ್ನು ಭಾಳ ಕುತೂಹಲದಿಂದ ಕೇಳ್ರಿ. ಈ ವಿಡಿಯೋ 5 ನಿಮಿಷ ಎಲ್ಲ ಕೆಲಸ ಬಿಟ್ಟು ಭಾಳ ಕೂಲಂಕುಷವಾಗಿ ಕುತೂಹಲಭರಿತವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿಗಳನ್ನು ನಂಬರ್ 1 ಚಾನಲ್ ಮುಖಾಂತರ ಕೊಡಾಕತ್ತನು. ಉತ್ತರ ಕರ್ನಾಟಕ ಹೆಂಗೆ ಬೆಳವಣಿಗೆ ಆಗಬೇಕು, ಯಾವ ರೀತಿ ಬೆಳವಣಿಗೆ ಮಾಡಬೇಕು ಅನ್ನೋದು ಒಬ್ಬ ದೃಢ ನಿರ್ಧಾರದ ನಾಯಕ ಇವತ್ತು ಹೊರಹೊಮ್ಮಿದಾನಂದ್ರೆ ಅವರೇ ಎಸ್ ಆರ್ ಪಾಟೀಲ್. ಎಸ್ ಆರ್ ಪಾಟೀಲ್ ಬರುವ ಏಪ್ರಿಲ್ 13ರಂದು ನರಗುಂದ ಬಂಡಾಯ ಹೆಸರು ಕೇಳಿರ್ಬೋದು. ಕರ್ನಾಟಕ ರಾಜ್ಯದಲ್ಲಿ ನರಗುಂದ ಬಂಡಾಯದ ಬಾವುಟ ಹಾರಿಸಿದಂಥ ಆ ನಗರದಲ್ಲಿ 13ನೇ ತಾರೀಕು ಉದ್ಘಾಟನೆ ಆಗುತ್ತೆ ಟ್ಯಾಕ್ಟರ್ ರ್ಯಾಲಿ. ಮುಟ್ಟುತ್ತೆ ಎಲ್ಲಿ? ಬೀಳ್ಗಿವರೆಗೆ. ಯಾವ ಯಾವ ಮಾರ್ಗದಿಂದ ಮೂಡುತ್ತೆ, ಯಾವ ಯಾವ ಮಾರ್ಗದಿಂದ ಹೊರಡುತ್ತದೆ ಅದನ್ನು ಸಂಪೂರ್ಣವಾಗಿ ವಿವರವಾಗಿ ಹೇಳ್ತೇನೆ. ವಿಧಾನ ಪರಿಷತ್ತಿನಲ್ಲಿ ಎಸ್ ಆರ್ ಪಾಟೀಲ್ ಏನು ಗುಡುಗಿದ್ರು, ಈ ಯೋಜನೆಗಳ ಅನುಷ್ಠಾನಕ್ಕಾಗಿ ಅವರ ಜೊತೆ ಯಾರ್ಯಾರದಾರ, ಅವರ ಬೃಹತ್ ರ್ಯಾಲಿ, ಜಾತ್ಯಾತೀತ ರ್ಯಾಲಿ, ಇದರಲ್ಲಿ ಸಮಾಜ ಸೇವಾ ಕಾರ್ಯಕರ್ತರು, ಹಿರಿಯ ದೂರಿನರು,
ಸ್ವಾತಂತ್ರ್ಯ ಸೇನಾನಿಗಳು, ಮಾಜಿ ಸೈನಿಕರು, ಅನೇಕ ವಿದ್ವಾನರು, ಪತ್ರಿಕಾಕರ್ತರು, ಪದವೀಧರರು, ಎಲ್ಲರೂ ಹಿತಚಿಂತಕರು ಕೂಡ್ಕೊಂಡ, ಮೌಲ್ವಿಗಳು ಸಹಿತ, ಜಾತ್ಯಾತೀತ ಮಠಾಧೀಶರು ಸಹಿತ, ಎಲ್ಲರ ಪ್ರಮುಖ ನೇತೃತ್ವದಲ್ಲಿ ಎಸ್ ಆರ್ ಪಾಟೀಲ್ ಅವರ ಸಾರಥ್ಯದಲ್ಲಿ ಇದೊಂದು ಬೃಹತ್ ಪ್ರಮಾಣದ ಒಂದು ರ್ಯಾಲಿ ಪ್ರಾರಂಭ ಆಗುದ. ಇದರ ಸಲುವಾಗಿ ಕರ್ನಾಟಕ ಸರ್ಕಾರ ಏನ ಮುಂದೆ ಗಾಡಗಾಡ ನಡಗುವ ಹಂಗೆ ಎಸ್ ಆರ್ ಪಾಟೀಲ್ ಗುಡುಗ ಹಾಕ್ಯಾರ್ರಿ. ಉತ್ತರ ಕರ್ನಾಟಕದ ಪ್ರತಿ ಮನೆ ಮನೆ ಅವ್ರ ಇದನ್ನು ಈ ವಿಡಿಯೋ ನೋಡ್ಬೇಕು. ಯಾಕೆ ನೋಡ್ಬೇಕು ಕಾಕ, ಇಟ್ಟು ಒದ್ರೆ ಒದ್ರೆ ಹೇಳಕತ್ತಾನೆ. ಇಚ್ಛಾ ಶಕ್ತಿ ಇಂಪಾರ್ಟೆಂಟ್. ಉತ್ತರ ಕರ್ನಾಟಕ ಬೆಳಗಬೇಕು, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಿಂದಲೂ ಹೆಚ್ಚಿಗೆ ರೆವೆನ್ಯೂ ಕೊಡುವಂಥ, ಕಂದಾಯ ಕೊಡುವಂಥ ಪ್ರಾಮಾಣಿಕ ಜನರು ಈ ಬಸವಣ್ಣರ ನಾಡಿನಲ್ಲಿ ಅದಾರ. ಆದ್ರೆ ಅವ್ರಿಗೆ ಅನ್ಯಾಯ ಆಗೈತೆ ಅಂದಮೇಲೆ ಬಿಟ್ಟಾರೇನ್ರಿ ಎಸ್ ಆರ್ ಪಾಟೀಲ್ ಗೌಡ್ರೆ? ಏನು ಅವರ ರ್ಯಾಲಿ ಹೊರಗೆ ಬೀಳೋದ, ಸರ್ಕಾರ ಗಡಗಡ ನಡಗುದ, ತಕ್ಷಣ ಸ್ಪಂದಿಸಲಿಲ್ಲ ಅಂದ್ರೆ ಸತ್ಯಾಗ್ರಹ ಅಂತ ಕ್ರಮಗಳನ್ನು ಮಾಡುವ ಸಲುವಾಗಿ ಅನೇಕ ಮಾರ್ಗೋಪಾಯಗಳನ್ನು ಮಾಡಿದಂಥ ಏಕೈಕ ನಾಯಕ ಎಸ್ ಆರ್ ಪಾಟೀಲ್. ಈ ಎಸ್ ಆರ್ ಪಾಟೀಲ್ ಇನ್ನು ಮುಂದೆ ಇಂಥ ಅನೇಕ ಯೋಜನೆಗಳ ಮುಖಾಂತರ ಸರ್ಕಾರದ ಮೇಲೆ ಗಮನ ಹರಿಸುವ ಸಲುವಾಗಿ ಇನ್ನು ಮುಂದೆ 23ರಾಗ ದೊಡ್ಡ ಪ್ರಮಾಣದ ಉನ್ನತ ಸ್ಥಾನ ತಗೊಂಡು ಶೆಡ್ ಹೊಡೆದ ಉತ್ತರ ಕರ್ನಾಟಕ ಕೃಷ್ಣಾ ಮೇಲ್ದಂಡೆ ಯೋಜನೆ ಪ್ರಮುಖ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಅನ್ನೋ ನಂಬಿಕೆ ಉತ್ತರ ಕರ್ನಾಟಕದ ಜನತೆ ಮೇಲಿದೆ. ಜನರು ಸಹಿತ ಅವರ ಮೇಲೆ ವಿಶ್ವಾಸ ಇಟ್ಟಾರ್ರಿ. ಈ ಬೃಹತ್ ಯೋಜನೆ ಕೃಷ್ಣ ಮಾದಾಯಿ ನವಲಿ ಸಂಕಲ್ಪ ಯಾತ್ರೆ, ಈ ಯಾತ್ರೆಯಲ್ಲಿ ಸಾವಿರಾರು ಜನ ಸೇರೋರು. 13ರಿಂದ ಬರುವ ಏಪ್ರಿಲ್ 13ರಿಂದ 17ರವರೆಗೆ ಬೀಳಿಗೆವರೆಗೆ ಈ ರ್ಯಾಲಿ ಹೋಗುವುದು. ಸಾರ್ವಜನಿಕರು ಮತ್ತು ಉತ್ತರ ಕರ್ನಾಟಕದ ಅಭಿಮಾನಿಗಳು, ಉತ್ತರ ಕರ್ನಾಟಕ ಅಭಿವೃದ್ಧಿಯ ಕನಸು ಕಂಡಂಥವರು, ಕನಸು ಕಾಣುತ್ತಿರುವವರು ಸರ್ವರು ಇದಕ್ಕೆ ಬೆಂಬಲ ಕೊಡಬೇಕಂತೇಳಿ ಎಸ್ ಆರ್ ಪಾಟೀಲ್ ಅಪೀಲ್ ಮುಖಾಂತರ ಹೇಳ್ಯಾರ. ಇದರ ಸಂಚಾಲಕ ಪ್ರಕಾಶ್ ಅಂತರಗೊಂಡ ಸಂಚಾಲಕದಾರ, ಇದರ ಅಧ್ಯಕ್ಷ ಎಸ್ ಆರ್ ಪಾಟೀಲ್ ಅದಾರ. ಇದರ ಸಂಕ್ಷಿಪ್ತ ವರದಿ ಓದಿ ಹೇಳ್ತಾನೆ ನೋಡ್ರಿ, ಭಾಳ ಕೂಲಂಕುಷವಾಗಿ ನೋಡ್ರಿ ಇದನ್ನು ವಿಡಿಯೋ. ಯಾಕಂದ್ರೆ ಉತ್ತರ ಕರ್ನಾಟಕದ ಕನಸನ್ನು ಭಗ್ನ ಮಾಡೋ ಸಲುವಾಗಿ ಎಷ್ಟೋ ವರ್ಷಗಳಿಂದ ನಮ್ಮನ್ನು ನಿರಾಶೆ ಮಾಡ್ತಾ ಇದ್ದಾರೆ. ಆದರೆ ಈಗ ಎಸ್ ಆರ್ ಪಾಟೀಲ್ ಯಾವಾಗ ಹೊರಗೆ ಬಿದ್ದಾರ ಅಂದಮೇಲೆ ಸೌಮ್ಯ ಸಮಾಜದ ಸೌಮ್ಯ ಸ್ವಭಾವದ ಗಾಂಧಿವಾದಿ ವ್ಯಕ್ತಿ ಅಂತ ಬಸವಣ್ಣರ ನಾಡಿನ್ಯಾಗ ಇಂಥ ಎಸ್ ಆರ್ ಪಾಟೀಲ್ ತಮ್ಮ ಬೆಂಬಲಿಗರೊಂದಿಗೆ ಒಂದು ಬೃಹತ್ ರ್ಯಾಲಿ ಮಾಡ್ಯಾರಂದ್ರೆ ಈಗ ಅದಕ್ಕೆ ಸ್ಪಂದನೆ ಸಿಗುವುದು ಒಂದ ಬಾಕಿ ಅಲ್ರಿ. ಇನ್ನು ಹಸಿರು ನಿಶಾನೆ ಸೋರಿಸ್ಬೇಕಾಗೈತಿ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ. ಈ ದೊಡ್ಡ ಪ್ರಮಾಣದ ಟ್ರ್ಯಾಕ್ಟರ್ ರ್ಯಾಲಿಯಿಂದ ಭಾರಿ ಪ್ರತಿಕೂಲ ಪರಿಣಾಮ ಬೀರುವುದು, ಪ್ರಭಾವ ಒತ್ತಡ ಬೀರುವುದು, ರಾಜಕೀಯ ಅಲ್ಲೋಲ್ ಕಲ್ಲೋಲಾಗುವುದು, ಉತ್ತರ ಕರ್ನಾಟಕದ ರಾಜಕೀಯ ತಿರುಮುರುವಾಗುವುದು. ಯಾವಾಗ ಉತ್ತರ ಕರ್ನಾಟಕದಿಂದ ಎಸ್ ಆರ್ ಪಾಟೀಲ್ ಕೈ ಹಾಕ್ಯಾರ ಅಂದಮೇಲೆ ಇನ್ನು ಕರ್ನಾಟಕ ರಾಜ್ಯದ ದಿಕ್ಕು ಬದಲು ಮಾಡುವಂಥ ಶಕ್ತಿ ಎಸ್ ಆರ್ ಪಾಟೀಲ್ ಅವ್ರ ಹತ್ರ ಐತೆ. ಅದರ ಸಲುವಾಗಿ ಸಂಕ್ಷಿಪ್ತ ಓದಿ ಆತನ ನೋಡ್ರಿ, ಹೆಂಗೆಂಗೆ ಇವ್ರು ಯಾವ್ಯಾವ ರೂಟ್ ಮುಖಾಂತರ ಬರ್ತೈತಿ ಅನ್ನೋದು ಇದನ್ನು ಭಾಳ ಕುತೂಹಲ ಭರಿತವಾಗಿ ನೋಡ್ರಿ. ಕರ್ನಾಟಕ ರಾಜ್ಯದ ಒಟ್ಟು ಜಲ ಸಂಪನ್ಮೂಲದಲ್ಲಿ 68% ಜಲಸಂಪನ್ಮೂಲ ಉತ್ತರ ಕರ್ನಾಟಕದಲ್ಲಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ, ಕೃಷ್ಣಾ, ದೂದಗಂಗಾ, ವೇದಗಂಗಾ, ಮಹದಾಯಿ, ಮಾರ್ಕಂಡೆ, ಹಿರಣ್ಯಕೇಶಿ ನದಿಗಳು ಹರಿದಿವೆ. ಧಾರವಾಡ ಜಿಲ್ಲೆಯಲ್ಲಿ ಬೆಣ್ಣೆಹಳ್ಳಿ, ಬೇಡ್ತಿ, ಶಾಲ್ಮಲಾ ನದಿಗಳಿವೆ. ಬಾಗಲಕೋಟೆ, ಬೆಣ್ಣೆತೋರ, ಕೋಗನಾ, ಮುಳ್ಳು ಮಾದರಿ, ಭೀಮಾ ನದಿಗಳು ಹರಿದಿವೆ. ರಾಯಚೂರು ಜಿಲ್ಲೆಯಲ್ಲಿ ತುಂಗಭದ್ರಾ, ಕೃಷ್ಣಾ ನದಿಗಳಿವೆ. ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣಾ ಮತ್ತು ನದಿಗಳಿವೆ, ಭೀಮಾ ನದಿಗಳಿವೆ. ಬೀದರ ಜಿಲ್ಲೆಯಲ್ಲಿ ಮಾಂಜರಾ, ಕಾರಂಜಾ ನದಿಗಳು ಹರಿದಿವೆ. ಕೊಪ್ಪಳ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿ ಹರಿದಿದೆ. ಹಾವೇರಿ ಜಿಲ್ಲೆಯಲ್ಲಿ ವರದಾ ಮತ್ತು ಕುಮದಾವತಿ, ತುಂಗಭದ್ರಾ, ಧರ್ಮಾ ನದಿಗಳಿವೆ. ಬಳ್ಳಾರಿ ಜಿಲ್ಲೆಯಲ್ಲಿ ವೇದಾವತಿ, ಗದಗ ಜಿಲ್ಲೆಯಲ್ಲಿ ಬೆಣ್ಣೆಹಳ್ಳ ಹರಿದಿದೆ. ಇಷ್ಟೊಂದು ಅಪಾರ ಪ್ರಮಾಣದ ಜಲಸಂಪನ್ಮೂಲ ಹೊಂದಿದ್ದರೂ ಸಮರ್ಪಕವಾಗಿ ಬಳಸಿಕೊಳ್ಳದೆ ಇರುವುದರಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಂಚಿತವಾಗಿ ಪ್ರಾದೇಶಿಕ ಅಸಮಾನತೆ ಮತ್ತು ಉಂಟಾಗಿ ಬರದ ನಾಡು ಕೈಗಾರಿಕಾ ರಹಿತ ಪ್ರದೇಶವಾಗಿ ಗುಳೆ ಹೋಗುವವರ ಬೀಡಾಗಿರುವುದು ಉತ್ತರ ಕರ್ನಾಟಕದ ದುರದೃಷ್ಟಕರ ಮತ್ತು ಜಗತ್ತಿನ 8ನೇ ವಿಸ್ಮಯವಾಗಿದೆ. ಜಗತ್ತಿನ 8ನೇ ಅದ್ಭುತ ಅಂತಾರೆ. ನಾವಿಷ್ಟೆಲ್ಲ ಮೆಹನತ್ ಮಾಡಿದ್ರು, ಇಷ್ಟೆಲ್ಲ ನಮಗೆ ನೀರು ನದಿ ಹರಿದ್ರೂ ಸಹಿತ ನಾವು ಬರದ ನಾಡು ಅಂತೇಳಿ ಬಿರುದು ತಗೊಂಡಿವಿ ಅಂತಾರೆ ಎಸ್ ಆರ್ ಪಾಟೀಲ್ ಅವರು. ಕರ್ನಾಟಕ ಏಕೀಕರಣ ನಂತರ ಉತ್ತರ ಕರ್ನಾಟಕ ನೀರಾವರಿ ಮತ್ತು ಮೂಲ ಸೌಕರ್ಯಗಳ ಕೊರತೆ ಇದೆ. ಕರ್ನಾಟಕ ರಾಜ್ಯದ ಗೆಜೆಟೇರಿಯರ್ ಪ್ರಚಾರ ಕಲ್ಯಾಣ ಕಾರ್ಯ ಕರ್ನಾಟಕದಲ್ಲಿ ಕೇವಲ 1.37%ರಷ್ಟು ನೀರಾವರಿ ಇದೆ. ಕಿತ್ತೂರು ಕರ್ನಾಟಕದಲ್ಲಿ ಕೇವಲ 3.3%ರಷ್ಟು ಮಾತ್ರ ನೀರಾವರಿ ಇದೆ. ಆದರೆ ಅದೇ ಹಳೆ ಮೈಸೂರು ಭಾಗದಲ್ಲಿ 11.5%ರಷ್ಟು ನೀರಾವರಿ ಇದೆ. ಈ ಪ್ರಾದೇಶಿಕ
ಅಸಮಾನತೆಯನ್ನು ಸರಿಪಡಿಸಲು ಉತ್ತರ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳಾದ 164ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಶಂಕುಸ್ಥಾಪನೆ ಮಾಡಿದ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರನೇ ಹಂಚಿಕೆಯಾದ 130 TMC ನೀರನ್ನು ಬಳಸಿಕೊಂಡು ಉತ್ತರ ಕರ್ನಾಟಕದ 7 ಜಿಲ್ಲೆಗಳ 15 ಲಕ್ಷ ಎಕರೆ ಜಮೀನನ್ನು ನೀರಾವರಿಗೆ ಒಳಪಡಿಸಬೇಕು. ಈ ಯೋಜನೆಯಿಂದ ಬಾಧಿತರಾಗುವ ಸಂತ್ರಸ್ತರಿಗೆ ಯೋಗ್ಯ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸಿಕೊಡಬೇಕು. ದಿವಂಗತ BM ಹೊರಕೇರಿ ಅವರು ಹುಟ್ಟುಹಾಕಿದ ಮಹದಾಯಿ ಯೋಜನೆ ಮೂಲಕ 13.5 TMC ನೀರನ್ನು ಬಳಸಿಕೊಂಡು ಧಾರವಾಡ, ಬೆಳಗಾವಿ ಜಿಲ್ಲಾ, ಗದಗ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ಕುಡಿಯುವ ನೀರು, ವಿದ್ಯುತ್ ಉತ್ಪಾದನಾ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಈ ನೀರನ್ನು ಒದಗಿಸುವ ಯೋಜನೆ ಇದಾಗಿದೆ. ನವಲಿ ಬಳಿ ತುಂಗಭದ್ರಾ ನದಿಗೆ ಸಮತೋಲನ ಜಲಾಶಯ ನಿರ್ಮಿಸಿ 37 TMC ನೀರು ಸಂಗ್ರಹಿಸಿ ಬಳ್ಳಾರಿ, ವಿಜಯನಗರ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಜಮೀನುಗಳನ್ನು ನೀರಾವರಿಗೆ ಒಳಪಡಿಸಬೇಕು. ಈ ಮೇಲಿನ ಯೋಜನೆಗಳಿಗೆ ರಾಜ್ಯದ ಬಜೆಟ್ನ 15% ಹಣ ಮತ್ತು ಸಂಪೂರ್ಣ ಸಿಬ್ಬಂದಿ ಒದಗಿಸಿ 2 ವರ್ಷಗಳಲ್ಲಿ ಈ ಯೋಜನೆಯನ್ನು ಪೂರ್ಣಗೊಳಿಸಿ ಗುಳೆ ಹೋಗುವವರ ಬೀಡನ್ನು ಹಸಿರು ನಾಡನ್ನಾಗಿ ಸಮೃದ್ಧ ಉತ್ತರ ಕರ್ನಾಟಕ ನಿರ್ಮಿಸಲು ದಿನಾಂಕ 13/4/22 ಬುಧವಾರ ಬೆಳಿಗ್ಗೆ 9 ಗಂಟೆಗೆ ಪರಮಪೂಜ್ಯ ಶ್ರೀ ದಿಂಗಾಲೇಶ್ವರ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡು ಗದಗ ಜಿಲ್ಲೆಯ ನರಗುಂದದಿಂದ ಆರಂಭವಾಗುವ ಕೊಣ್ಣೂರು, ಹೊಳೆಹಾಲೂರು, ಬಾದಾಮಿ ಮೂಲಕ ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳಲ್ಲಿ ಸಂಚರಿಸಿ ದಿನಾಂಕ 17/4/2022 ರವಿವಾರ ಸಾಯಂಕಾಲ 3:30 PM ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಬಾಡಗಂಡಿಯ ಬಾಪೂಜಿ ಅಂತಾರಾಷ್ಟ್ರೀಯ ಶಾಲೆಯ ಮೈದಾನದಲ್ಲಿ ಬೃಹತ್ ಸಮಾವೇಶ ಪ್ರಾರಂಭವಾಗುವುದರೊಂದಿಗೆ ಈ ಟ್ರ್ಯಾಕ್ಟರ್ ಯಾತ್ರೆ ಸಮಾರೋಪಗೊಳ್ಳಲಿದೆ. ಆದ್ದರಿಂದ ತಾವೆಲ್ಲರೂ ಉತ್ತರ ಕರ್ನಾಟಕಕ್ಕೆ ಆಗಿರುವ ಪ್ರಾದೇಶಿಕ ಅಸಮಾನತೆ ಹೋಗಲಾಡಿಸಲು ಸಮಗ್ರ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕ ಸ್ವಾಭಿಮಾನ ವೇದಿಕೆಯವರು ವಿವಿಧ ಕಾರ್ಯಕ್ರಮದ ಮುಖಾಂತರ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಎಲ್ಲರೂ ಬಸವನ ನಾಡಿನ ಜನತೆ, ಉತ್ತರ ಕರ್ನಾಟಕದ ಜನತೆ, ದಯಮಾಡಿ ದಯವಿಟ್ಟು ಕೇಳ್ರಿ, ಉತ್ತರ ಕರ್ನಾಟಕದ ಪ್ರತಿ ಮನೆ ಮನೆ ಜನತೆ ಈ ವಿಡಿಯೋ ನೋಡ್ರಿ, ಎಲ್ಲರೂ ಕೈ ಜೋಡಿಸ್ರಿ. ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ SR ಪಾಟೀಲ್ ಅವರು ಹಾಕಿಕೊಂಡಂಥ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿ. ಇದೇ ರೀತಿ ಇನ್ನೂ ಅನೇಕ ನೆನೆಗುದಿಗೆ ಬಿದ್ದಿರುವಂಥ ಉತ್ತರ ಕರ್ನಾಟಕದ ಪ್ರಮುಖ ಯೋಜನೆಗಳಿಗೆ ಒಂದು ಚಾಲನೆ ನೀಡುವ ಶಕ್ತಿಯ SR ಪಾಟೀಲ್ ಅವರಿಗೆ ನೀಡಲಿ. ಅನೇಕ ಹೋರಾಟಗಾರರಿದ್ದಾರೆ, ಅದರಲ್ಲಿ ಪ್ರಮುಖ ಹೋರಾಟ ಮಾಡುವ ಮುಖಾಂತರ ಇವತ್ತು ರಾಜ್ಯದ ಗಮನ ಸೆಳೆದಿರುವಂಥ SR ಪಾಟೀಲ್ ಅವರಿಗೆ ಶಕ್ತಿ ತುಂಬುವಂಥ ಶಕ್ತಿ ಮಾಡ್ತೀರಿ, ಯುಕ್ತಿ ಮಾಡ್ತೀರಿ, ಭಕ್ತಿ ಕೊಡ್ತೀರಿ, ಆಶೀರ್ವಾದ ಮಾಡ್ತೀರಿ. ಮಾಡೋದಾದ್ರೆ ಹಂಗಾದ್ರೆ SR ಪಾಟೀಲ್ ಅವರು ಈ ವಿಡಿಯೋ ನೋಡಿದ ತಕ್ಷಣ ಇವರ ಮಾಡುತ್ತಿರುವ ಒಂದು ಸ್ವಾಭಿಮಾನ ಸಂಕಲ್ಪ ಯಾತ್ರೆ ಲೈಕ್ ಮತ್ತು ಶೇರ್ ಮಾಡ್ರಿಪ್ಪ. ನಿಮ್ಮ ಅನಿಸಿಕೆಗಳು ಏನದ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡ್ರಿ. ಉತ್ತರ ಕರ್ನಾಟಕ ಸಲುವಾಗಿ ಧ್ವನಿ ಎತ್ತಿರುವ ಪ್ರಮುಖ ಚಾನಲ್, ಅನೇಕ ರಾಜಕಾರಣಿಗಳನ್ನ ವಿಡಿಯೋ ಮಾಡಿದಂಥ ಚಾನಲ್, ಅನೇಕ ರಾಜಕಾರಣಿಗಳನ್ನು, ಶಾಸಕರನ್ನು, ಸಂಸತ್ ಸದಸ್ಯರನ್ನು ತಯಾರು ಮಾಡಿದಂಥ ಈ ಪ್ರಮುಖ ಚಾನಲ್ 35 ವರ್ಷಗಳ ಅನುಭವದೊಂದಿಗೆ ಇವತ್ತು SR ಪಾಟೀಲ್ ಅವರ ಒಂದು ವಿಡಿಯೋವನ್ನು ಪ್ರಚಾರ ಮಾಡೋಕ್ಕೋಸ್ಕರ ಇವತ್ತು ಇದೊಂದು ದೊಡ್ಡ ಯಾತ್ರೆಯಾಗಿ ಪರಿಣಮಿಸಲಿ. ಇದು ಒಂದು ಕರ್ನಾಟಕ, ಉತ್ತರ ಕರ್ನಾಟಕದ ಅಭ್ಯುದಯಕ್ಕೆ ಒಂದು ನಾಂದಿ ಹಾಡಲಿ ಅನ್ನೋದೇ ನಂಬರ್ 1 ಚಾನಲ್ ಆಶಯ. ಲಕ್ಷಾಂತರ ಜನರು ಲೈಕ್ ಮಾಡ್ರಿಪ್ಪ, ಶೇರ್ ಮಾಡ್ರಿ, ಎಲ್ಲರಿಗೂ ಗೊತ್ತಾಗುವಂತ ತಿಳಿಸ್ರಿ. SR ಪಾಟೀಲ್ರ ಹಿಂದೆ ಭಾಳ ದೊಡ್ಡ ಬಲ ಬೆಂಬಲ ಐತಿ. ಯಾವುದೇ ಜಾತಿ ಮತಭೇದವಿಲ್ಲದ ಎಲ್ಲರೂ SR ಪಾಟೀಲ್ ಬ್ಯಾನ್ ಐತ್ಯಾರ ಅಂದಮೇಲೆ ಇದು ಕೆಲಸ ಮಾತ್ರ ಸಕ್ಸಸ್ ಆಗೋದ್ರೆ ಆಗ್ತೈತಿಲ್ರಿಪ್ಪ. ಎಲ್ಲರೂ ಆಗ್ತೈತೆ ಅನ್ನೋರೆಲ್ಲರೂ ಲೈಕ್ ಮತ್ತು ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡ್ರಿ. 2 YouTube ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿಪ್ಪ. ನಮಸ್ಕಾರ. ಮಹದಾಯಿ ಯೋಜನೆ ಒಳಗೆ ನೋಡಿ, ಟ್ರಿಬ್ಯುನಲ್ ಡಿಸಿಷನ್ ಆಗಿ ನೋಟಿಫಿಕೇಶನ್ ಆಗಿ ಮತ್ತೆ ಮಾಡಕ್ಕೆ ಏನು ಹೋಗಿದ್ ಗಂಟ TMC ಅದ್ರ ಬಗ್ಗೆ ದಿವ್ಯ ನಿರ್ಲಕ್ಷ್ಯ. UKP ಕೇಳಿದ್ರು ರಾಷ್ಟ್ರೀಯ ಯೋಜನೆ ಆಗಲಿದು, ರಾಷ್ಟ್ರೀಯ ಯೋಜನೆ ಆದ್ಮಾಗ ಇದ್ರ ಬಗ್ಗೆ ಕೈಗಟ್ಟಣ ಅನ್ನುವಂತ ವಿಚಾರ. ಇವತ್ತು 17,000 ಕೋಟಿ ರೂಪಾಯಿ ಯೋಜನೆ ಇದೆ ನಮ್ಮ ಸರ್ಕಾರ ಬಂದಾಗ. 17,000 ಕೋಟಿ ಆಯ್ತು, ನಾವು 53,000 ಕೋಟಿ ಖರ್ಚು ಮಾಡಿದೆವು, 53,000 ಕ್ರೋರ್ಸ್ ಖರ್ಚು ಮಾಡಿದೆವು. ಅವಾಗ 17,000 ಬೇಡ, 20,000 ಇತ್ತು. ಆಗ ನಾವು ಮಾಡಬೇಕಾಗಿತ್ತು. ನಾವು ನಮಗೆ ಭಾಳ ಮಂದಿ ಪ್ರಶ್ನೆ ಮಾಡಬೇಕು. ಪತ್ರಿಕೆ ಅವರಿಗೆ ನಾವು ಹೇಳಿಲ್ಲ, ಅದನ್ನು ಬಂದಿದ್ದೀವಿ, ಸಂತೋಷ ಸ್ವಾಗತ ಮಾಡ್ತೇವೆ. ಅಂದ್ರೆ ಏನು, ಏನ್ ನೀವ್ಯಾಕೆ ಮಾಡಲಿಲ್ಲ ಅಂತ ಕೇಳ್ಬೋದು. ಒಟ್ಟಾರೆಯಾಗಿ ಉತ್ತರ ಕರ್ನಾಟಕ ಎಲ್ಲಾ ದೃಷ್ಟಿಯಿಂದ ಎದ್ದುಳಿಲಿಕ್ಕೆ
ನಾವು ಒಂದೇ ಪಕ್ಷ ಕಾರಣ ಅಂತ ಹೇಳಲ್ಲ, ಎಲ್ಲ ಪಕ್ಷದ ಕಾರಣ ಅಂತೇಳಿ ಖಡಾಖಂಡಿತವಾಗಿ ಘೋಷಣೆ ಮಾಡಲಾರ್ದ ಅನಿವಾರ್ಯವಿಲ್ಲ ಅನ್ನುವಂತ ಮಾತನ್ನು ಕೂಡ ನಾ ಹೇಳಿ ಹೌಸ್ನಾಗ ನಿಮ್ ಸರ್ಕಾರ ಹಾಕಿ ಮಾಡಿಲ್ಲ, ನಮ್ಮ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಅಂತೇಳಿ ಹೌಸ್ನಾಗ ಕರ್ತನ ನೀವು ತೆಗೆದು ನೋಡಿ ಅಲ್ಲೇ ಹೌಸ್ನಾಗ ಮತ್ತೆ ಬೇರೆ ಇಲ್ಲೊಂದ್ ಬೇರೆ ಮಾತಾಡೋದಿಲ್ಲ. ನಮಗೇನಿದೆ ಏನೇ ನಿಮ್ ಪಕ್ಷದಿದೆ ಅಂತ, ನಿಮ್ ಪಕ್ಷ ನಮ್ಮ ಪಕ್ಷ ಟಿಕೆಟ್ ಕೊಟ್ಟಿರ್ಬೋದು, ನನಗೆ ಮತ ಹಾಕಿ 24 ವರ್ಷ ಶಾಸಕ ಮಾಡಿದವರು ಅವಳಿಗೆ ಇಲ್ಲ ಜನ ನೀವು ಹಾಕಿರಲಿಲ್ಲ, ನಾನು ಆಯಲ್ಲಿ ಮೇಲ್ಮನೆ ಹೋಗಿದ್ದೀನಿ, ನಾಯಲ್ಲಿ ವಿರೋಧ ಪಕ್ಷನ ಕೆಲಸಲ್ಲಿ ಹಾಕಿದ್ದೆ, ಅಲ್ಲಿ ಮತ್ತೆ ಹಾಕಿದ್ದೆ. ಆ ದೃಷ್ಟಿಯಿಂದ ಇರಲ ಬಗ್ಗೆ ಬಹಳಷ್ಟು ದೀರ್ಘವಾಗಿ ನಾವು ಹೋಗೋದಿಲ್ಲ. ಈ UKP ಯೋಜನೆ ಮೂರನೇ ಹಂತ ನಾವು ಹಂಗೆ ಮಾಡಿ ಹಾಕೋದ್ರಿ. ಈಗ ನೋಡ್ರಿ ಮುಳುಗಡೆ ಭಾಗದ ಸಂತ್ರಸ್ತರು ಇಲ್ಲಿ ಹೋರಾಟ ಸಮಿತಿ ಅವ್ರು ಇಲ್ಲೊಬ್ರು ಇದ್ದಾರೆ, ಎಷ್ಟೇ ಬಂದು ಮುಂದೆ ಕೊಡ್ತಾರೆ ಅನೇಕ ನಮ್ಮ ರಜತ್ ಕುಮಾರ್ ಸರ್ನಾಯಕ್ ಜೆಡಿ ಪಾಟೀಲ್ ಇವರು ಆಂದೋಲನ ಉಪವಾಸ ಮಾಡಿದ್ರೆ ಜನ ಆಂದೋಲನ ಹೋರಾಟವಾಗಿರ್ಬೇಕು, ಅದು ಪಕ್ಷಾತೀತವಾಗಿ ಹೋರಾಟ ನಡೀಬೇಕು, ಯಾವುದೇ ಒಂದು ಪಕ್ಷದ ಇರಬಾರದು ಅನ್ನುವಂಥದ್ದು ನನ್ನ ವೈಯಕ್ತಿಕ ವಿಚಾರ. ಇದು ನಿಮ್ಮ ವಿಚಾರ, ಇನ್ನೊಬ್ಬರ ವಿಚಾರ ಅಂತ ನಾನು ಇಲ್ಲಿ ಹೇಳಕತ್ತಿಲ್ಲ. ನನ್ನ ಒಂದು ವೈಯಕ್ತಿಕ ವಿಚಾರ, ಇದು ಉತ್ತರ ಕರ್ನಾಟಕ ಹಲವಾರು ಉತ್ತರ ಕರ್ನಾಟಕದ ಪರವಾಗಿ ನಾವು ಸಾಕಷ್ಟು ದನಿಗಳನ್ನು ಎತ್ತೀವಿ, ಸಾಕಷ್ಟು ಅದರ ಬಗ್ಗೆ ಹೋರಾಟ ಮಾಡಿವಿ. ಆದ್ರೆ ಇವತ್ತ ಅಧಿಕಾರ ಬಂದಂತ ಸ್ಥಿತಿಯಲ್ಲಿ ಉತ್ತರ ಕರ್ನಾಟಕವನ್ನ ನಾವು ಮರೆಯುವಂತ ಕೆಲಸವನ್ನ ಮಾಡುವುದರಿಂದ ಒಂದೊಂದು ಕಡೆಗೆ ಉತ್ತರ ಕರ್ನಾಟಕದ ಬಗ್ಗೆ ಹೋರಾಟದ ಬಗ್ಗೆ ಜಿಪ್ಪಿಸಿಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗೋದು. ಕೂಡ ನಾನು SR ಪಾಟೀಲ್ ಸಾಹೇಬರಿಗೆ ನಾನು ದೇಶದೊಳಗೆ ಏನಿಲ್ಲ ಅನ್ನೋದು ನನಗೂ ಗೊತ್ತದ. ನಾ ರಾಜಕಾರಣ ಇರೋದ ಮಾಡ್ತಾ ಇಲ್ಲ ದಯವಿಟ್ಟು. ನಾವು ಇಲ್ಲಿ ಸಾಕಷ್ಟು ಬಡದಾಡ್ತೀವಿ, ನಾನು ಪಕ್ಷಾತೀತವಾಗಿ ಮಾತನಾಡ್ತೇನೆ, ಯಾರು ಅನ್ಯತೆ ಭಾವಿಸಬಾರದು. ಇಲ್ಲಿ ಏನಿದೆ ಅಂದ್ರೆ ಉತ್ತರ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಸಂಕಲ್ಪ ಯಾತ್ರೆ ಅಂತ ಐತಿದೆ. ನಾವು ಮೊದಲ ಕರ್ನಾಟಕ ಅಭಿವೃದ್ಧಿ ಮಾಡೋದನ್ನ ಮೊದಲು ಅಳವಡಿಸಿಕೊಳ್ಬೇಕು. ಯಾರಾದ್ರೂ ಇದನ್ನ ಹೋರಾಟವನ್ನ ಒಂದು ಪಕ್ಷಕ್ಕ ಒಂದು ಸಮಾಜಕ್ಕ ಒಂದು ಧರ್ಮಕ್ಕ ಸೀಮಿತ ಮಾಡುವಂತ ವ್ಯಕ್ತಿಗಳಿಗೆ ಸ್ಪಷ್ಟವಾದಂತ ಉತ್ತರವನ್ನು ನಾವು ಕೊಡ್ಬೇಕಾಗೈತೆ, ಅವರಿಗೆ ಬಹಳ ಸ್ಪಷ್ಟವಾಗಿ ಕೊಡ್ಬೇಕಾಗೈತಿ. ಹೇಳ್ರಿ ನೀವು ಎಲ್ಲಾರು, ಇದು ಕಾಂಗ್ರೆಸ್ ಹೋರಾಟ ಅಲ್ಲ, ಇದು BJP ಹೋರಾಟ ಅಲ್ಲ, ಇದು ಇಡೀ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡುವಂತ ಹೋರಾಟ ಮಾಡಬೇಕು ನಾವು ಅನ್ನುವಂತಹದನ್ನ SR ಪಾಟೀಲ್ ಸಾಹೇಬರು ಮೊನ್ನೆ ಇಲ್ಲೋ ಒಂದ್ ಕಡೆ ಉತ್ತರ ಕರ್ನಾಟಕ ಭಾಗದ ನಾಯಕರು ನಾವೇನು ಒಂದಾಗಿ ಹೋರಾಟ ಮಾಡ್ತಾ ಇಲ್ಲ, ಅದೇ ಒಂದು ಮೂಲ ಕಾರಣ ಅಂತ ನಾನು ಹೇಳಕ್ ಬಯಸ್ತೇನೆ. ಪಕ್ಷಾತೀತವಾಗಿ ಇವತ್ತು ನಾವು ದಕ್ಷಿಣ ಕರ್ನಾಟಕ ನೋಡಿದ್ರೆ ಯಾವುದೇ ಒಂದು ಯೋಜನೆ ಇರಲಿ, ಯಾವುದೇ ಒಂದು ಯೋಜನೆಯಲ್ಲಿ ಅದು ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಒಗ್ಗೂಡಿ ಹೋರಾಟವನ್ನು ಮಾಡಿ ಸರ್ಕಾರದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಬೇಕು ಆ ಪ್ರಭಾವವನ್ನು ಬೀರುವುದರಲ್ಲಿ ಅವರು ಯಶಸ್ವಿ ಆಗ್ತಾರೆ. ಆದ್ರೆ ಉತ್ತರ ಕರ್ನಾಟಕ ವಿಷಯ ಬಂದಾಗ ನಾವ್ಯಾರು ಕೂಡ ಒಂದಾಗುವುದಿಲ್ಲ, ಇದು ನಮ್ಮ ದುರ್ದೈವದ ಸಂಗತಿ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ, ನಾವು ಬರೀ ಹೋರಾಟಗಳನ್ನು ಮಾಡುವುದು, ನಾಲ್ಕು ದಿವಸ ಸಂಕಲ್ಪ ಯಾತ್ರೆ ಅನ್ನೋದು ಅಥವಾ ಯಾವುದೋ ಪಾದಯಾತ್ರೆ ಅನ್ನೋದು ಅಷ್ಟಕ್ಕೆ ನಾವು ಸೀಮಿತಗೊಳಿಸಿದ್ರೆ ನಾವು ಈ ಒಂದು ಹೋರಾಟಕ್ಕೆ ಯಶಸ್ವಿಯಿಂದ ಕಾಣಲಿಕ್ಕೆ ಸಾಧ್ಯವಿಲ್ಲ. ನನ್ನ ಒಂದು ವಿನಂತಿ ಸಲಹೆ, ನಾನು ಯುವಕನಾಗಿದ್ದರೂ ಕೂಡ ನನ್ನ ಒಂದು ಸಲಹೆ ಏನಪ್ಪಾ ಅಂತಂದ್ರೆ, ಬಹುಶಃ ಈ 7 ಜಿಲ್ಲೆಯಲ್ಲಿ ಬರ್ತಕ್ಕಂತ ನಾಯಕರುಗಳು ಏನದ, ನಾವೆಲ್ಲರೂ ಒಂದು ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡೋದು. ನಾವೆಲ್ಲರೂ ಒಂದಾಗ ಆಟೋಮೆಟಿಕ್ ಆಗಿ ನಾವು ಸರ್ಕಾರದ ಮೇಲೆ ನಮ್ಮ ಒಂದು ಪ್ರಭಾವವನ್ನು ಬೀರಲಿಕ್ಕೆ ಸಾಧ್ಯ ಆಗ್ತದೆ. ಅದು ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರ ಮಂದೇ ಮನಿತೈತಿ ಅನ್ನುವಂತ ಬಲವಾದ ನಂಬಿಕೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ನಾನು ಮತ್ತು ಉದಾಹರಣೆ ನೋಡಿದ್ರೆ ಬೆಳಗಾವಿ, ಬಿಜಾಪುರ್, ಬಾಗಲಕೋಟ್, ಗುಲ್ಬರ್ಗ, ಬೀದರ್, ಧಾರವಾಡ, ಗದಗ, ರಾಯಚೂರ್, ಹಾವೇರಿ, ಯಾದಗಿರಿ, ಕೊಪ್ಪಳ, ಇಲ್ಲಿ ಬರುವಂತ ಶಾಸಕರ ಸಂಖ್ಯೆನೇ ಒಂದು 100 ಜನ ಅಲ್ಲ. ಆ 100 ಜನರ ವಿರುದ್ಧ ಸೋತವರು ಅವರು ನಾಯಕರನ್ನ, ಅವರು 100 ಜನ ಹಿಡ್ಕೊಂಡು 700 ಜನ ನಾವು ಆಗ್ತೀವಿ. MLCಗಳು 12 ಜನ ಅದ, 12 ಜನ MLC, 6 ಜನ ಸಂಸದರು ಅದ, ಒಬ್ಬರು ರಾಜ್ಯಸಭಾ ಸದಸ್ಯರ. ಕನಿಷ್ಠ ಪಕ್ಷ ನಾವು 200-300 ಜನ ಒಂದ್ ಕಡೆ ಕೂಡಿ ಇದನ್ನ ಯಾವ ರೀತಿ ಹೋರಾಟ ಮಾಡಬೇಕು ಅಂತಕ್ಕಂಥ ಚರ್ಚೆ ನಾವು ಮಾಡದೆ ಹೋದ್ರೆ, ನಾವು ಎಷ್ಟೇ ಹೋರಾಟಗಳನ್ನು ಮಾಡಿದ್ರು ಕೂಡ
ಯಶಸ್ವಿನ ಕಾರ್ಯಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂತಂದ್ರೆ ಮತ್ತೊಂದ್ರೊಳಗೆ ರಾಜಕಾರಣ ಬಂದೇ ಬರ್ತದೆ. ಕಾಂಗ್ರೆಸ್ ಅವ್ರು ಮಾಡ್ಯಾರಂತೇಳಿ ಬಿಜೆಪಿ ಅವ್ರು ಬಿಟ್ಬಿಡುದು, ಬಿಜೆಪಿ ಅವ್ರು ಮಾಡ್ಯಾರಂತೇಳಿ ಕಾಂಗ್ರೆಸ್ ಅವ್ರು ಬಿಟ್ಬಿಡುದು. ಈ ರೀತಿ ನಾವು ಹೋರಾಟ ಮಾಡಿದ್ರೆ ನಾವು ಯಶಸ್ವಿನ ಕಾರ್ಯಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿ ನಡೆದ್ರಿಂದ ಕಳೆದ 6-7 ದಶಕಗಳಿಂದ ನಾವು ಹಿಂಗೆ ಕುಂತೀವಿ ಅನ್ನಕ್ಕೆ ಇದು ಒಂದು ಪ್ರಮುಖ ಕಾರಣ ಅಂತ ನಾನು ಹೇಳಿದ್ದೆ. ಯಾರು ಕೂಡ ತಪ್ಪು ತಿಳ್ಕೊಬಾರ್ದು. ಇವತ್ತು ನಾವು ನಿಜವಾಗ್ಲೂ ಮುಕ್ತಿ ಪಡಿಬೇಕು, ನಮ್ಮ ಭಾಗ ನಿಲವರಿ ಆಗ್ಬೇಕು, ನಾವು ಕಳ್ಕೊಂಡಂತ ಜಮೀನಿಗೆ ಯೋಗ್ಯವಾದಂತ ದರ ಸಿಗ್ಬೇಕು, ನಮ್ಮ ಮಕ್ಕಳಿಗೆ ರಿಸರ್ವೇಷನ್ ಸಿಗ್ಬೇಕು, ನಮ್ಮ ಯುವಕರಿಗೆ ಉದ್ಯೋಗ ಸಿಗ್ಬೇಕು, ಇದೆಲ್ಲ ಆಗ್ಬೇಕು ಅಂತಂದ್ರೆ ನಮ್ಮ ವೈಯಕ್ತಿಕ ಏನು ಪಕ್ಷಪಾತ ಪಂಗಡಗಳೇನು ಇದನ್ನೆಲ್ಲವನ್ನು ಬದಿಬತ್ತಿ ಕೇವಲ ಒಂದೇ ಒಂದು ಗುರಿಯನ್ನು ಇಟ್ಕೊಳ್ಬೇಕು. ಕೃಷ್ಣ ಮೇಲ್ದಂಡೆ ಯೋಜನೆ, ಮಾದಾಯ ಯೋಜನೆ, ಯಾವ ಕಾರಣಕ್ಕೂ ಇದು ಆಗುವವರೆಗೆ ನಾವು ಬೀಳಲಿಲ್ಲ ಅಂತ ಹೋರಾಟವನ್ನ ಇಟ್ಕೊಂಡ್ರೆ ಮಾತ್ರ ನಾವು ಇದರಲ್ಲಿ ಯಶಸ್ವಿ. ಕೃಷ್ಣ ಮೇಲ್ದಂಡೆ ಯೋಜನೆ ಕೊನೆಗೆ ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಬಹಳಷ್ಟು ಸಲ ಹೇಳಿನಿ, ಈ ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತ 130 TMC ನೀರು ಬಳಕೆ ಮಾಡಿ ಆಲಮಟ್ಟಿ ಜಲಾಶಯವನ್ನು 519 ಮೀಟರ್ನಿಂದ 524 ಮೀಟರ್ವರೆಗೆ ಎತ್ತರಿಸಿ 15 ಲಕ್ಷ ಎಕರೆ ನೀರಾವರಿ ಮಾಡಿ ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯಪುರ, ಬಾಗಲಕೋಟೆ, ಗದಗ ಜಿಲ್ಲೆಯ ಜನತೆಗೆ ನೀವು ನ್ಯಾಯ ಒದಗಿಸಬೇಕು. ನಿಗದಿತ ಅವಧಿಯಲ್ಲಿ ನಿಮ್ಮ ಅವಧಿ ಮುಗಿಯಕ್ಕಿಂತ ಈ ಸಾರಿ ನಿಮ್ಮ ಅವಧಿ ಮುಗಿಯಕ್ಕಿಂತ ಪೂರ್ವದಲ್ಲಿ ನೀವು ಮನಸ್ಸು ಮಾಡಿದರೆ ತೆಲಂಗಾಣದ ಅವ್ರಿಗಿಂತ ನೀವೇನು ಹಿಂದಿಲ್ಲ, ನೀವು ನಿಶ್ಚಿತವಾಗಿ ಮಾಡ್ತೀರ ಅನ್ನೋಂಥ ವಿಶ್ವಾಸ ಇದೆ. ದಯಮಾಡಿ ಆ ದಿಸೆಯಲ್ಲಿ ಕಾರ್ಯಪ್ರವೃತ್ತರಾಗಿರಿ. ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಹಣದ ಬಗ್ಗೆ ಏನೇನು ಬಾಂಡ್ ಫ್ಲೋಟ್ ಮಾಡ್ತಿರೋ ಏನು ಮಾಡ್ತಿರೋ, ನಾನು ಹೇಳಿಲ್ಲ ಬೆಗ್ ಬಾರೋ ಆರ್ ಸ್ಟೀಲ್ ಅಂತೇಳಿ, ನೀವು ಏನು ಮಾಡ್ತಿರೋ ಮಾಡಿರಿ, ಈ ಯೋಜನೆಯನ್ನು ಪೂರ್ತಿ ಮಾಡಿರಿ. ಆದರೆ ನಾವು ಸದನದ ಹೊರಗೆ ಹೋಗಿಂದ ಈಗ ಹೇಳಿದೆವು ಪಾದಯಾತ್ರೆ ಮಾಡ್ತೀವಂದೇವು ಮಾಡೇನ ಇಲ್ಲಿ ಬಂದಿದ್ದೀನಿ ನಾನು. ಇನ್ನು ಸರತಿ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗತ್ತೆ. ಇನ್ನು ಇನ್ನೊಂದು ಯಾತ್ರೆ ಮಾಡ್ತೀನಿ ನಾನು. ಈ ಎಲ್ಲ 7 ಜಿಲ್ಲೆಗಳೇನಿದೋ ಈ 7 ಜಿಲ್ಲೆ 31 ತಾಲೂಕಿನ ಒಂದು ಪಕ್ಷಾತೀತವಾದಂಥ ಒಂದು ಯಾತ್ರೆ ಮಾಡಬೇಕಂತೇಳಿ ನನ್ನ ಇಚ್ಛೆ ಇದೆ. ಆಮೇಲೆ ಅದಕ್ಕೆ ನಿಮಗೆ ಒಟ್ಟೆ ನಿಮಗೆ ನೆನಪಿಸೋ ಸಲುವಾಗಿ ಈಗೆಲ್ಲ ಹೇಳಿದೆವು, ಮತ್ತು ಎಲ್ಲ ಜನರು ಕೂಡ ಆ ಬಗ್ಗೆ ಇನ್ವಾಲ್ವ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಮಾಡ್ತೇವೆ. 7 ಜಿಲ್ಲೆ ಉದ್ದಗಲಕ್ಕೂ ನಾವು ಒಂದು ಯಾವುದಾದ್ರೂ ಒಂದು ಯಾತ್ರೆ ಮಾಡ್ತೀವಿ, ಯಾವುದಾದ್ರು ಒಂದು ಟ್ರ್ಯಾಕ್ಟರ್ ಯಾತ್ರೆ ಏನು ಮಾಡ್ತೀವಿ. ಯಾಕಂದರೆ ಇದನ್ನು ಲೈವ್ ಇಡಬೇಕು. ಇದನ್ನು ಮುಗಿಸಿ ನಾವು ನಮ್ಮದು ಅವಧಿ ಮುಗಿಸಿ ನಾವು ಹೊರಗೆ ಹೋದೆವು, ಬಿಜೆಪಿ ಹಂಗೆ ಉಳಿತೈತಂತ ನೀವು ಬಿಡುವುದಿಲ್ಲ, ನಾವು ಬಿಟ್ಟರು ನೀವು ಬಿಡುವುದಿಲ್ಲ ಅಂತ ನನಗೆ ವಿಶ್ವಾಸ ಐತಿ. ನಿಮ್ಮಾಗೆ ನಂಬಿಕೆ ಐತಿ, ಶ್ರದ್ಧೆ ಐತಿ, ಅದಕ್ಕೆ ನೀವು ಮಾಡಬೇಕು. ಅದು ಆಗಲಿಲ್ಲ ಸರತಿ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗತ್ತೆ ನಾವು. ಅದು ಆಗಲಿಲ್ಲ ಕೊನೆಗೆ ಅಮರಳು ಉಪವಾಸಕ್ಕೂ ನಾವು ಹಿಂದೆ ಹಾಕೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ